ರಾಹುಲ್ ಗಾಂಧಿಯವರು ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಸ್ಥಿತಿಯೊಳಗೆ ನೀವು ಇವತ್ತು ಉಳಿತಾ ಇಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಈ 10 ವರ್ಷ ಆಡಳಿತ ಇಲ್ಲೆಲ್ಲ ವೈಫಲ್ಯತೆಯನ್ನು ಕಂಡಿದ್ದೀರಿ, ಒಂದರಿಂದ ಒಂದು ತೊಂದರೆಗಳನ್ನು ಅನುಭವಿಸಿದಿರಿ. ಇವತ್ತು ರಾಹುಲ್ ಕೇಳುತ್ತಿರುವಂಥ ಮಣ್ಣಿನ ಪ್ರಶ್ನೆಗಳು, ನೆಲದ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಆಗ್ತಾ ಇಲ್ಲ. ಏನೇನೋ ಈ ಒಂದು ಇಲೆಕ್ಷನ್ದಲ್ಲಿ ಮಾತಾಡಿದರೆ ಅದನ್ನು ಪ್ರಶ್ನೆ ಮಾಡಿದ್ರು ಅವರು. ನಾವು ಬಯಾಲಾಜಿಕಲ್ಲಾಗಿ ಹುಟ್ಟಿಲ್ಲ ಮಾಡಿಲ್ಲ, ನೀವೇನು ಸ್ಟೇಟ್ಮೆಂಟ್ ಕೊಟ್ರಿ ಅದ್ರ ಯಾವ ರೀತಿಯಾಗಿ ನಿಮ್ಗೆ ತಿರುಗುಮಾನ ಮಾಡಿದ್ರು, ತಿರುಗುಮಾನ ಮಾಡಿ ನಿಮ್ಮನ್ನ ಎಷ್ಟು ಇಡೀ ಪಾರ್ಲಿಮೆಂಟ್ದಲ್ಲೇ ಹೊರಗೆ ಯಾವ ರೀತಿಯಾಗಿ ಒಂದು ಏನಪ್ಪ ಅಂದರೆ ನಿಮ್ಮ ಬಗ್ಗೆ ಕುಚಿತ ಭಾವನೆಯಿಂದ ಸಣ್ಣ ಭಾವನೆಯಿಂದ ಉಳುವಂಗೆ ಮಾಡಿದ್ರು ಅನ್ನೋದು ಸಹಿತ ಕಣ್ಣು ಮುಂದದ. ಅದಕ್ಕಾಗಿ ಇವತ್ತು ಮೋದಿಯವರು ಒಂದು ಒಂದನೇದಾಗಿ ಅವರು ಒಂದು ಹೊಸ ಈ ಒಂದು ರಾಹುಲರ ಒಂದು ದಾಳಿಗೆ ಉತ್ತರ ಹುಡುಕುವಂಥದ್ದಾಗಬೇಕು. ಇಲ್ಲ ಎರಡನೇ ಆಯ್ದಪ್ಪ ಅಂತಂದ್ರೆ ಇನ್ನು ಇದನ್ನು ಬಿಟ್ಟು ಬೇರೆದವ್ರು ಬಿಟ್ಟು ಕೊಡಬೇಕು ಅದನ್ನಂತೇಳಿ. ಯಾಕಂದರೆ ರಾಹುಲರ ಎದುರುಗಡೆಗೆ ಮೋದಿ ಅವರು ಭಾಳ ನಿಶ್ಚಿತ ಆಗ್ತಾ ಇದ್ದಾರೆ. ಪ್ರತಿಯೊಂದು ಸಮಸ್ಯೆಗಳಿಗೆ ಉತ್ತರವನ್ನು ಕೊಡೋ ಸ್ಥಿತಿಯೊಳಗೆ ಅವರಿಲ್ಲ. ಯಾಕಂದರೆ ಆಲ್ರೆಡಿ ಈ ದೇಶದ ಏನಪ್ಪ ಅಂತಂದರೆ ಅರ್ಥವ್ಯವಸ್ಥೆ ಡಾಮಾಡೋಲಾಗಿದೆ, ಅಲ್ಲಾಡ್ತಾ ಇದೆ, ಅದು ಉದ್ಧಾರ ಆಗ್ತದೆ ಅನ್ನೋಂಥದ್ದು ಯಾವುದೇ ದೃಷ್ಟಿಕೋನ ಇವತ್ತು ಉಳಿದಿಲ್ಲ. ಮತ್ತು ಇಂದಿನ ಈ ಒಂದು ಏನಪ್ಪ ಅಂತಂದರೆ ಬಜೆಟ್ ಆದ ಸಹಿತ ಇದು ಕೇವಲ ನಿಮ್ಗೆ ಗೊತ್ತಿದ್ದ ಮೂಲಭೂತ ಸೌಕರ್ಯಗಳಿಗಾಗಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬೆಳೆಸುವಾಗ ನಾವು ಮಾಡ್ತಾ ಇದ್ದೀರಿ, ಅದು ಎಷ್ಟು ಮಟ್ಟಿಗೆ ಆಗ್ತದೋ ಇಲ್ಲೋ ಮುಂದಿನ ದಿನಗಳು ಕಾಣುವಂಥದ್ದು. ಆದರೆ ಒಂದು ಮಾತ್ರ ಸತ್ಯ ಇದೆ, ಇದು ಈಗೇನು ಇವತ್ತು ರಾಹುಲ್ ರೀತಿಯಂಥ ಪ್ರಶ್ನೆಗಳು ಒಂದಿದ್ದು ಇದು ಕೇವಲ ಎಲ್ಲ ರಾಜ್ಯಕ್ಕೆ ಸಂಬಂಧಿಸಿದ ಎಲ್ಲ ಸಂಸತ್ತು ಇಡೀ ದೇಶದ ಎಲ್ಲ ರಾಜ್ಯಗಳ ಸಂಬಂಧಿಸಿದ್ದು ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಅಲ್ಲಿ ಹೋರಾಟ ಮಾಡ್ತಾ ಇರೋದು ಏನಪ್ಪ ಅಂತಂದ್ರೆ ಇದೊಂದು ರೀತಿ ವಿರೋಧ ಪಕ್ಷಗಳು ಬೂಸ್ಟ್ ಆದಂಗೆ ಅಂತ. ಇಲ್ಲಿವರಿಗೆ ಬಂದಂಥ ನಾವು ಈ 10-11 ವರ್ಷದಲ್ಲಿ ಯಾವ ಅಂತ ಹೇಳ್ಕೊಳ್ಳುವಂಥ ವಿರೋಧಗಳು ವ್ಯಕ್ತ ಆಗಿರಲಿಲ್ಲ, ಆದರೂ ಸಹಿತ ಆ ಪ್ರಮಾಣದಲ್ಲೇ ಇಫೆಕ್ಟ್ ಆಗಿರಲಿಲ್ಲ ಸಮಾಜ ಮೇಲೆ. ಹೀಗೆಲ್ಲ ಇದ್ದು ಸಂದರ್ಭದಲ್ಲೇ ಅದಕ್ಕಾಗಿ ಇವತ್ತು ರಾಹುಲ್ರು ಒಬ್ಬರ ನಾಯಕರಾಗಿ ಬೆಳೆದಷ್ಟೇ ಅಲ್ಲ, ಜೊತೆಗೆ ಹೊಸ ರಾಜಕೀಯನ ನಮ್ಮಲ್ಲಿ ಹೇಳ್ತಾ ಇದ್ದಾರೆ, ಹೊಸ ಹಾದಿಯನ್ನು ತೋರಿಸ್ತಾ ಇದ್ದಾರೆ, ಕಾರ್ಬೆಟ್ ಪರ ಅಲ್ಲಪ್ಪ ನಮ್ಮದೊಂದು ಧ್ವನಿ ಹೇಳ್ತಾ ಇದ್ದಾರೆ. ಜೊತೆಗೆ ರೈತರ ಸಮಸ್ಯೆಗಳ ಬಗ್ಗೆ, ಬಡವರ ಸಮಸ್ಯೆ ಬಗ್ಗೆ, ನಿರುದ್ಯೋಗಗಳ ಬಗ್ಗೆ ಇದ್ರ ಬಗ್ಗೆ ಇವತ್ತು ಸಂಸತ್ತಿನಲ್ಲೇ ತೀವ್ರವಾಗಿ ಮಾತಾಡುವಂಥದ್ದು ಮಾಡ್ತಾ ಇದ್ದಾರೆ. ಇವೆಲ್ಲ ಒಳ್ಳೆಯ ಡೆವಲಪ್ಮೆಂಟ್ಗಳು, ಹೊಸ ರಾಜಕಾರಣ ನಮ್ಮಲ್ಲಿ ಮೂಡಲಿಕ್ಕೆ ಹಾದಿ ಆಗ್ತಾ ಇದೆ. ಇದು ಯಾವ ರೀತಿ ಯಾವ ಟರ್ನ್ ತೋಳ್ತದೆ ನೋಡಬೇಕಾಗಿದೆ. ಆದರೆ ಮೋದಿಯವರು ಮಾತ್ರ ರಾಹುಲ್ರ ಮುಂದೆ ದಿನದ ದಿನಕ್ಕೆ ಏನಪ್ಪ ತಮ್ಮ ನಾಯಕತ್ವವನ್ನು ಕಳೆದುಕೊಳ್ತಾ ಇದ್ದಾರೆ ಅನ್ನೋದು ಮಾತ್ರ ಕಣ್ಣಿಗೆ ಕಾಣುವ ಸತ್ಯವಾಗಿದೆ. ಅಥವಾ ಹಂಗೆ ಹುಣ್ಣಿಗೆ ಕನ್ನಡಿ ಬೇಕೇ ಅನ್ನೋದಕ್ಕೆ ಈ ಒಂದು ಸಂಸತ್ತಿನ ದಿನನಿತ್ಯದ ಕಾರ್ಯಕ್ರಮ ನೋಡಿದ್ರೆ ಸಾಕು ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡೋದು ಮರಲಿಕ್ಕೆ ಹೋಗ್ಬೇಡ್ರಿ, ಮತ್ತು ಇನ್ನೊಂದು ಏನಪ್ಪ ಸಬ್ಸ್ಕ್ರೈಬ್ ಆಗೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಹೊಸ ರಾಜಕೀಯದ ಆರಂಭ ಆಗಿದೆ ಅನ್ನೋದು ಮಾತು ಸತ್ಯದ. ಅದು ವಾಸ್ತವದ ಆರ್ಥಿಕ ನೆಲೆಗಟ್ಟಿನಲ್ಲಿ ಜೊತೆಗೆ ಹಳೆ ಕಾಂಗ್ರೆಸ್ ಇವತ್ತು ಎಂಡ್ ಆಗ್ತಾ ಇದೆ, ಅದು ದಿನ ಸಾಯ್ತಾ ಇದೆ ಅನ್ನೋದು ಅಷ್ಟು ಸತ್ಯದ. ನಿಮ್ಗೆ ಲೈಕ್ ಆಗಿರ್ಬೋದು ಅಂತ ತಿಳ್ಕೊಳ್ತೀನಿ. ಮತ್ತು ಇದು ಹೇ ಸೀತಾರಾಮ್ ಸತ್ಯದ ಕೈಗೆ ನೋಡಿ ವಂದನೆಗಳು.